आनेकल विधानसभा क्षेत्र कूगूरु ग्राम मुगुलूरु ग्राम पंचायत मोदलने सुत्तिन ग्राम सभेयन्नु आयोजिसलागित्तु। मोदलने सुत्तिन ग्राम सभेय अध्यक्षतेयन्नु मुगुलूरु ग्राम पंचायत अध्यक्ष एम नारायण स्वामीरवरु वहिसिद्दरु। इन्नु इदे संदर्भदल्लि ग्राम सभेयल्लि सार्वजनिकरु तम्म तम्म समस्येगळ बग्गे अधिकारिगळ मत्तु जनप्रतिनिधिगळ जोते हंचिकोंडरु। हागू इदे संदर्भदल्लि विविध इलाखे अधिकारिगळु सह तम्म इलाखेगळल्लि दोरेयुवंतह सौलभ्यगळ बग्गे सार्वजनिकरिगे माहिति नीडिदरु। इदे संदर्भदल्लि मुगुलूरु ग्राम पंचायत अध्यक्ष एम नारायण स्वामी मातनाडि ग्राम सभेयल्लि सार्वजनिकरु विद्युत् समस्ये बस समस्ये हागू केरेगळ अभिवृद्धि सेरिदंते केलवु समस्येगळ बग्गे तिळिसिद्दु पंचायत सदस्यर सहभागित्वदल्लि हंत हंतवागि समस्येगळिगे परिहार नीडलु क्रम कैगोळ्ळलागुवुदु। ವಿಶೇಷವಾಗಿ ಗ್ರಾಮಸಭೆಗೆ ಆಗಮಿಸದ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಲಾಗುವುದು ಎಂದು ಹೇಳಿದರು। ಗ್ರಾಮಸಭೆಯಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯೆ ಸುಜಾತಾ ಸ್ವತ್ತೇಗೌಡರು ಮುಗಳೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ರೋಜಾ ಕೇಶವ ಮೂರ್ತಿ ಮತ್ತು ಪಂಚಾಯಿತಿ ಸದಸ್ಯರು ಪಿಡಿಒ ಪ್ರವೀಣ್ ಕುಮಾರ್ ಮತ್ತು ಇಲಾಖೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು। ಅಂಗಡಿ ಒಂದು ನಿರ್ಮಾಣಕ್ಕೆ 150,000 ಕೊಡ್ತೀವಿ ಅದರಲ್ಲಿ 135,000 ಸಬ್ಸಿಡಿ ಇದೆ 15,000 ಕಟ್ಟಬೇಕು ಅದಕ್ಕೆಲ್ಲ ಬೇಕಾದಂತ ಇದು ಅಂದ್ರೆ ಕ್ಯಾಶ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ವೋಟರ್ ಐಡಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎರಡು ಫೋಟೋ ಇಷ್ಟು ನಮ್ಮ ಇಲಾಖೆಯಿಂದ ಸೌಲಭ್ಯ ಇದೆ ಬಟ್ ಯಾವುದಕ್ಕೂ ಇನ್ನು ಯಾವುದು ಅನುದಾನ ರಿಲೀಸ್ ಆಗಿಲ್ಲ ಎರಡು ವರ್ಷದಿಂದ ಬಂದಾಗ ತಿಳಿಸ್ತೀನಿ ಅಂತ ಅಧಿಕಾರಿ ಏನು ಮಾಡ್ತಾರೆ ಅಂದ್ರೆ ಯಾವುದೇ ಹಳ್ಳಿಗೆ ಹೋಗಿ ಯಾವ ಗ್ರಾಮದಲ್ಲಿ ಎಷ್ಟು ಹಳ್ಳಿ ಎಷ್ಟು ಯಾವ ಗ್ರಾಮಗಳಲ್ಲಿ ಎಷ್ಟು ಹಸುಗಳು ಇದೆ ಎಷ್ಟು ಹಸುಗಳು ಕಾಲುಗೈ ರೋಗ ಅಂತ ಮಾಹಿತಿ ಇದೆ ನಿಮ್ಮತ್ರ ಇದೆ ಇದೆ ಯಾರತ್ರ ಕೂಗುರ್ದ ಹೇಳಿ ಸರ್ ಕೂಗುರ್ದ ಅಂತ ಹೇಳಿ ಕೂಗುರ್ದ ಎಷ್ಟು ಹೇಳಿ ಸರ್ ಕೂಗುರಲ್ಲಿ ಇನ್ನು ಬೆಡ್ಡಾಗಿ ನಾನು ಅದೇ ಸರ್ ಹೇಳಿದ್ದು ನಿಮ್ಮ ಇಲಾಖೆ ಅಧಿಕಾರಿಗಳು ಯಾರು ಬರ್ತಾ ಇಲ್ಲ ಗ್ರಾಮಗಳಿಗೆ ಕಾಲುಗೈ ರೋಗ ಒಂದು ಹಸು ಏನು ಮಾಡ್ತಾ ಇದ್ದಾರೆ ನಮಗೆ ತಿಳಿಸ್ತಾ ಇಲ್ಲ ಕಾಲ ಯಾರು ಆ ರಿಟೈರ್ಡ್ ಆಗಿ ರಾಮ್ ರೆಡ್ಡಿ ಅವರು ಕಾಂಪೌಂಡ್ ಇವರನ್ನೆಲ್ಲ ತೋರಿಸ್ಕೊಂಡಿದ್ದಾರೆ ಟೀಜ್ ವಾರ್ಡ್ ಇಂದ ಯಾರು ಬರೋನಲ್ಲ ಗಮನಕ್ಕೆ ಬರ್ತಾ ಇಲ್ಲ ಅಷ್ಟೇ ಬರೋದು ಐದು ಆರು ಅಷ್ಟೇ ಬರೋದು ಸರ್ ಮಾಡೋದಿಲ್ಲ ಕೇಳ್ಬೇಕು ನೀವು ಪಶುಪಾಲನೆ ಇಲಾಖೆ ಮಿನಿಸ್ಟರ್ ಕೇಳಿ ನಮ್ಗೆ ಇಷ್ಟು ಜಾಸ್ತಿ ಹೆಚ್ಚಾಗಿ ಕೊಡ್ತೀವಿ ಅಂತ ಹೇಳಿದ್ರು ಹೌದು ಎರಡೇ ಬಂದಿದ್ದು ಪಂಚಾಯತಿ ಎರಡು इंजेक्शन ಯಾಕಂದ್ರೆ ಜಮೀನು ಉತ್ತರ ಕೊಡೋರು ನಾವು ಅದೇ ಮತ್ತೆ ನಾವು ಅಪ್ಪಿಸ್ತೇವೆ ನೀವು ಅಧಿಕಾರಿಗಳು ಬೇಜಾಬ್ದಾರಿಯಿಂದ ಕೆಲಸ ಮಾಡಬೇಕಾದ್ರೆ ಏನು ಬೇಕು ಗ್ರಾಮ ಸಭೆ ಏನು ಬೇಕು ವಾರ್ಡ್ ಏನು ಮಾಡಬೇಕು ಮತ್ತೆ ಅಧಿಕಾರ ಸಮಗ್ರ ಡಿಪಾರ್ಟ್ಮೆಂಟ್ ನಾವು ಏನು ನೋಟಿಸ್ಕೊಡ್ಬೇಕು ಖಂಡಿತವಾಗ್ಲೂ ಈ ಕೋವಿಡ್ ಇರೋದ್ರಿಂದ ಯಾವ ಅಧಿಕಾರಿಗಳು ನಾನು ಭೇಟಿ ಆಗೋಕ್ಕಾಗಿಲ್ಲ ಈ ಕೊರೋನಾ ಇರೋದ್ರಿಂದ ಅಧಿಕಾರಿಗಳು ಕೈ ಸಿಗ್ತಿರಲಿಲ್ಲ ಯಾವುದೇ ಡಿಪಾರ್ಟ್ಮೆಂಟ್ ಒಂದು ದಿನ ರಜೆ ಇದ್ರೆ ಒಂದು ದಿನ ಆಫೀಸ್ ತೆಗಿದ್ರು ನಾನು ಎಲ್ಲೂ ಹೋಗೋಕ್ಕಾಗಿಲ್ಲ ಈ ದಿನ ಖಂಡಿತ ಸರ್ ಮಾಡ್ತೀನಿ ಈಗ ಯಾವ ಗ್ರಾಮ ಸಭೆಗೆ ನಮ್ಮ ಮತ್ತೆ ನಮ್ಮ ಪಿಡಿಯೋ ಹೇಳ್ತೀನಿ ಯಾವ ಯಾವ ಅಧಿಕಾರಿಗಳು ಗ್ರಾಮ ಸಭೆಗೆ ಬಂದಿರೋ ಕೂಡಲೇ ನನ್ನ ಗಮನ ತರಬೇಕು ನಾನು ಸೋಮವಾರ ಮನೆ ಜಿಲ್ಲಾಧಿಕಾರಿಗಳನ್ನ ಭೇಟಿಯಾಗಿ ಅವ್ರ ದೂರು ಕೊಡಕ್ಕೆ ನಾನು ರೆಡಿ ಇದ್ದೀನಿ ಯಾರು ಈ ಗ್ರಾಮದ ಭಾಗದಲ್ಲಿ ಯಾರು ಅಧಿಕಾರಿಗಳು ಬಂದಿರೋ ಅವ್ರ ಕಂಪ್ಲೀಟ್ ನನಗೆ ನಮ್ಮ ಪಿಡಿಯೋ ರಕ್ಷಣೆಸ್ಕೊಳ್ಬೇಕು ಯಾವ ಡಿಪಾರ್ಟ್ಮೆಂಟ್ ಬಂದಿದ್ದಾರೆ ಯಾರು ಬಂದಿಲ್ಲ ಅಂತ ಸೋಮವಾರ ನಾನು ಜಿಲ್ಲಾಧಿಕಾರಿಗಳು ಭೇಟಿ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ದೂರು ಕೊಡಕ್ಕೆ ಈಗಾಗಲೇ ಹೇಳಿದ್ದೀನಿ ಬೆಳಗ್ಗೆ ಹೇಳಿದ್ದೀನಿ ಖಂಡಿತ ಸನ್ಮಾಡ್ತೀನಿ ಯಾಕಂದ್ರೆ ಕೋವಿಡ್ ಇಂದ ನಾನು ಯಾವುದೇ ಅಧಿಕಾರಿಗಳು ಭೇಟಿ ಮಾಡೋಕ್ಕಾಗಿಲ್ಲ ಖಂಡಿತವಾಗ್ಲೂ ಯಾವುದೇನು ಸಮಸ್ಯೆ ಇದೆ ಅದು ಖಂಡಿತವಾಗ್ಲೂ ನಾನು ಜವಾಬ್ದಾರಿಯನ್ನು ವಹಿಸ್ಕೊಂಡು ನಾನು ಸಾಲ ಮಾಡ್ಕೊಳ್ತೀನಿ ಏನು ಮಾಡೋಕ್ಕಾಗಲ್ಲ ಆ ಪರಿಸ್ಥಿತಿ ಆಗಿದೆ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಪ್ರತಿ ಒಳ್ಳೆ ಕೋವಿಡ್ ಇಂಜೆಕ್ಷನ್ ಹಾಕ್ಸೋದು ಕ್ಲೀನ್ ಮಾಡಿಸೋದು ಈ ಕೆಲಸ ಮಾಡ್ಕೊಂಡು ಬಿಲ್ಡ್ ಐದಾರು ತಿಂಗಳಿಂದ ಏನು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅದು ಈಗೇನಾದರೂ ಈಗ ಕೆಲಸಗಳೆಲ್ಲ ಸದಸ್ಯರ ಜೊತೆ ಇಟ್ಕೊಂಡು ಅಧಿಕಾರಿಗಳಿಗೆ ಚಾಟಿ ಮೂಲ ಮುಚ್ಚಂತ ಕೆಲಸ ನಾನು ಮಾಡ್ತೀನಿ ಮಾಡೇ ಮಾಡ್ತೀನಿ ನಾನು ಯಾರು ಭಯಪಡಲ್ಲ ಅಧಿಕಾರಿ ಕೆಲಸ ಮಾಡಬೇಕು ಯಾಕಂದ್ರೆ ನೀವು ಕಟ್ಟಂತ ಟ್ಯಾಕ್ಸ್ ದುಡ್ಡು ಅವ್ರು ಸಂಬಳ ಕೊಡ್ತಾರೆ ಅವ್ರು ಕೆಲಸ ಮಾಡಬೇಕು
ಕಾನೂನು ಹೇಳ್ತಾ ಇದೆ 24 ಗಂಟೆ ಕೆಲಸ ಮಾಡ್ತೀವಿ ಅಂತ ಅವರು ಕೆಲಸಕ್ಕೆ ಮೇಲೆ ಅವರಂತ ಸಿಗ್ನೇಚರ್ ಇಸ್ಕೊಂಡಿರ್ತಾರೆ ಇವತ್ತು ಯಾರು ಮಾಡ್ತಾ ಇಲ್ಲ ಕುಟುಂಬ ನೆಟ್ವರ್ಕ್ ಹೇಳ್ತಾ ಇದ್ದಾರೆ ಕುಟುಂಬ ನೆಟ್ವರ್ಕ್ ಅಂದ್ರೆ ನಾನು ಪಾಸಿಟಿವ್ ಬಂದಿದ್ದೆ ನನ್ನ ಮನೇಲಿ ಇದ್ದೀನಿ ನಾನು ಏನ್ ಮಾಡ್ಬೇಕು ಸರ್ ಅಂತಾರೆ ಇನ್ನಿಷ್ಟು ದಿನ ಹೇಳ್ತಾರೆ ಹೇಳಿ ನಾನು ಏನ್ ಮಾಡ್ಬೇಕು ನನಗೆ ಗೊತ್ತಿದೆ ನಾನು ಮಾಡ್ತೀನಿ ಪ್ರತಿ ಮನೆಗೂ ಡಾಕ್ಟರ್ ಬಂದು ಅಥವಾ ಕಾಂಪೌಂಡರ್ ಬಂದು ಚೆಕ್ ಮಾಡಲ್ಲ ಅದು ಹೆಚ್ಚಿನ ಕಾಯಿಲೆ ಆದಾಗ ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಒಂದು ತಂಡ ನಿಂತು ಮಾಡ್ತಾರೆ ಪ್ರತಿ ಗ್ರಾಮಕ್ಕೆ ಅವರು ಭೇಟಿ ಕೊಡ್ತಾರೆ ಆ ದಿನದಲ್ಲಿ ಅದನ್ನು ಸರ್ವೆ ಮಾಡಿ ತಗೋಬಹುದು ನಾವುಗಳಾದವರು ಸಾರ್ವಜನಿಕರು ನಾವುಗಳು ನಾನು ಸೇರಿ ಹೇಳ್ತಾ ಇದ್ದೀನಿ ಯಾವ ಗ್ರಾಮದಲ್ಲಿ ಯಾರ ಮನೆಯಲ್ಲಿ ಹಸುಗೆ ಆರೋಗ್ಯ ಸರಿಯಿಲ್ಲವೋ ಅವರು ತುರ್ತಾಗಿ ಡಾಕ್ಟರ್ ಗಮನಕ್ಕೆ ತರಬೇಕು ತರದೆ ನಾವಿದ್ದು ಅಧಿಕಾರಿಗಳು ಬಂದು ಸರ್ವೆ ಮಾಡಲಿಲ್ಲ ಅಂತ ನಾವು ಹೇಳೋದಿಲ್ಲ ತೊಂದರೆ ಆಗಿದ ತಕ್ಷಣ ನಾವು ಮಾಹಿತಿ ಕೊಡಬೇಕು ಅವರದನ್ನ ಡಿಲೇ ಮಾಡಿದಾಗ ನಾವು ಪ್ರಶ್ನೆ ಮಾಡಬೇಕು ಅದು ಕೂಡ ನಮ್ಮ ಜವಾಬ್ದಾರಿ ಇರುತ್ತೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಅವರೊಬ್ಬರೇ ಅಂತಲ್ಲ ಸರ್ಕಾರದ ಇಲಾಖೆಯು ಯಾವುದೇ ಇಲಾಖೆ ಆಗಿರಲಿ ಕೃಷಿ ಇಲಾಖೆ ಈಗ ಮೇಡಮ್ ಅವ್ರು ಹೇಳಿದ್ರು ಏನಾದ್ರು ಇದ್ರೆ ಹೇಳಿ ಅಂದ್ರು ಏನು ಹೇಳಕ್ಕಿಲ್ಲ ರೈಟ್ ಅವ್ರು ಕರೆಕ್ಟ್ ಕೆಲಸ ಮಾಡ್ತಾರೆ ನಮ್ಮ ರಾಜಶೇಖರ್ ಅಷ್ಟೇ ಕೆಲಸ ಮಾಡ್ತಾರೆ ಬಟ್ ನಮ್ಮ ಕಷ್ಟ ಏನಂತ ನಾವು ಡಾಕ್ಟರ್ ಹೇಳ್ಬೇಕು ಜಾಗೃತರಾಗಬೇಕು ಯಾವುದೇ ಇಲಾಖೆ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗ್ಬೋದು ರೈಲ್ವೆ ಇಲಾಖೆ ಆಗ್ಬಹುದು ನಾವು ನಮ್ಮ ಕಷ್ಟದ ಬಗ್ಗೆ ಅವರಿಗೆ ಹೇಳಿ ಅವರು ಸಂಸಿಲ್ಲ ನಾವು ಪ್ರಶ್ನೆ ಮಾಡಬೇಕು ಇದನ್ನ ಕೂಡ ನಾವು ಎಲ್ಲರೂ ಸಾರ್ವಜನಿಕರು ಇದನ್ನ ಜಾಗೃತರಾಗಬೇಕು ಅಂತ ಹೇಳಿ ನಾನು ಕೂಡ ಇವತ್ತು ಈ ಸಭೆ ಮೂಲಕ ಹೇಳ್ತಾ ಇದ್ದೀನಿ ನೋಟ್ ಬಂದಿದ್ದೀನಿ ಈ ಒಂದು ಯಾರು ನಮ್ಮ ಪಂಚಾಯತಿನ ಒಬ್ಬರಿಗೆ ಒಂದು ಅನುದಾನ ಬಂದೈತೆ ಅನ್ನೋದು ಯಾರು ಸರ್ಕಾರ ಇಲ್ಲ ಹಸು ಘಟಕ ಆಗಲಿ ಹಳ್ಳಿ ಘಟಕ ಆಗಲಿ ರೈತರಿಗೆ ಯಾವುದು ಸೇವೆ ಆಗಲಿಲ್ಲ ಅದಕ್ಕೋಸ್ಕರ ನಾವು ಕ್ವಶನ್ ಮಾಡಿದೆ ಸಂತೋಷ ನೀವು ಪ್ರಶ್ನೆ ಮಾಡಿದ್ರೆ ಹೌದು ಇವಾಗ ನಾನು ಕೂಡ ನಾನು ಕೂಡ ನೆಟ್ವರ್ಕ್ ಕೊಟ್ಟಿದ್ದೀನಿ ಏನಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರು ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮುಗಳೂರು ಗ್ರಾಮ ಪಂಚಾಯತಿನಲ್ಲಿ ರೈತ ಬಾಂಧವರು ಇದ್ದಾರೆ ತೋಟಗಾರಿಕೆಯನ್ನೇ ಅವಲಂಬಿಸಿಕೊಂಡಿದ್ದಾರೆ ಹಂಗಾಗಿ ಡೈರಿ ಮತ್ತೆ ಆಲಿನ್ ಡೈರಿಗೆ ಮತ್ತೆ ನಮ್ಮ ಪಶು ಸಂಗೋಪನೆ ಇಲಾಖೆಗೆ ಹೆಚ್ಚಿನ ಹಸುಗಳನ್ನ ಸಾಲದ ರೂಪದಲ್ಲಿ ಕೊಡೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾವು ಕೊಟ್ಟಿದ್ದೀವಿ ಸರ್ಕಾರ ಮಂಜೂರು ಮಾಡಬೇಕಿತ್ತು ಸರ್ಕಾರ ಮಂಜೂರು ಮಾಡಿ ನಮ್ಮ ಅಧಿಕಾರಿಗಳು ಏನಾದರೂ ಅದನ್ನ ನಮ್ಮ ಗಮನಕ್ಕೆ ತರದೆ ಬೇಜವಾಬ್ದಾರಿಯಿಂದ ಅದನ್ನ ವಾಪಸ್ ಕಳಿಸಿದ್ರೆ ಅದು ಹೊಣೆಗಾರಿಕೆ ಅವ್ರಿಗೆ ಇರ್ತಿತ್ತು ಸರ್ಕಾರ ಕೊಟ್ಟಿಲ್ಲ ನಿಮ್ಮ ಪ್ರಶ್ನೆನೂ ಕರೆಕ್ಟ್ ನೀವು ಕೇಳ್ತೀರಾ ಕರೆಕ್ಟ್ ಅದು ನಾನು ಕೇಳಿದ್ದೀನಿ ಮುಂದಕ್ಕೂ ಕೇಳೋಣಪ್ಪ ಬಡವರು ಅಧಿಕಾರಿಗಳು ಇವತ್ತು ಮುಗಳೂರು ಗ್ರಾಮ ಪಂಚಾಯತ್ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಯಶಸ್ವಿಯಾಗಿ ಕೊಟ್ಟಿದ್ದಾರೆ ಮತ್ತು ನಮ್ಮ ಸದಸ್ಯರುಗಳು ಮತ್ತು ಅಧಿಕಾರಿಗಳು ಸಹಕಾರ ನನಗೆ ಸಿಗಲಿಲ್ಲ 24 ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ 8 ದಿನ ಮೊದಲೇ ನಾನು ಕಾರ್ಡನ್ನು ಕೊಟ್ಟಿದ್ದೆ ಮತ್ತು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೆ ನಾನು ಗ್ರಾಮ ಸಭೆ ಬರಬೇಕು ನಾನು ಗಡಿ ಭಾಗ ಗ್ರಾಮ ಪಂಚಾಯತಿ ಎಲ್ಲ ಅಧಿಕಾರಿಗಳು ಬರಬೇಕಂತ ಈಗ ಎಲ್ಲ ನಾನು ಅಧಿಕಾರಿಗಳು ಕಳಿಸಿ ಅವರು ಕೊಟ್ಟಿದ್ದೆ ನನಗೆ ಬರಿ 6 ಡಿಪಾರ್ಟ್ಮೆಂಟ್ ಅವರು ಸಹಿತ ಬಂದಿದ್ದಾರೆ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಬಂದಿಲ್ಲ ನಾನು ಇವತ್ತೇ ಈ ಕ್ಷಣನೇ ನಾನು ಆ ಸಂಬಂಧಪಟ್ಟ ಅಧಿಕಾರಿಗಳನ್ನ ನೋಟಿಸನ್ನು ಜಾರಿ ಮಾಡೋದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದೇನೆ ಅವರು ಯಾವ ಕಾರಣದಿಂದ ಬಂದಿಲ್ಲ ಅಂತೇಳ್ಬಿಟ್ಟು ನನಗೆ ಹೇಳಿಕೆ ಕೊಡಬೇಕು ಮತ್ತು ಅದು ಸರಿಯಾಗಿ ನಾನು ಬಂದಿಲ್ಲ ಅಂದರೆ ಸಂಬಂಧಪಟ್ಟಂಥ ನನ್ನ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಸೋಮವಾರ ಎಲ್ಲ ಅಧಿಕಾರಿಗಳನ್ನ ಗ್ರಾಮ ಸಭೆಗೆ ಬಂದಿದ್ದಂಥ ಅಧಿಕಾರಿಗಳನ್ನ ಕೂಡಲೇ ವಜಾ ಮಾಡಬೇಕಂತೇಳಿ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ನಾನು ಮನವಿಯನ್ನು ಕೊಡ್ತೀನಿ ತೆರಿಗೆ ಕಟ್ತಾ ಇಲ್ಲ ತೆರಿಗೆ ಕಟ್ಟೋದಕ್ಕೆ ಕ್ರಮ ಕೈಗೊಳ್ತಾ ಇದ್ದಾರೆ ತೆರಿಗೆ ವಿಷಯದಲ್ಲಿ ನಿಮ್ಗೆಲ್ಲರೂ ಗೊತ್ತಿರೋದು 4-5 ತಿಂಗಳಿಂದ ಕೋವಿಡ್ ಅಪ್ಪಿಸ್ಕೊಂಡ್ಬಿಟ್ಟಿದೆ ಯಾರು ತೆರಿಗೆ ಕಟ್ಟಕ್ಕೆ ಮುಂದೆ ಬರ್ತಾ ಇಲ್ಲ ಸಾರ್ವಜನಿಕರು ಕಾರಣ ಕೋವಿಡ್ ಇರೋದ್ರಿಂದ ಪರಿಸ್ಥಿತಿಗಳು ಕೆಲಸ ಇಲ್ಲ ಕಾರ್ಯ ಇಲ್ಲ ಅಂತಾರೆ ಅದರಿಂದ ಈ ವಿಷಯದಲ್ಲಿ ತಾಳ್ಮೆಯಿಂದ ನಾವು ಅವ್ರನ್ನ ಮನವೊಲಿಸಿ ಮುಂದಿನ ದಿನಗಳಲ್ಲಿ ಖಾತೆ ಆಂದೋಲನ ಅನ್ನೋದನ್ನ ಒಂದು ಸ್ಕೀಮನ್ನು
ಜಾರಿ ಮಾಡ್ತಾ ಇದ್ದೀವಿ. ಪ್ರತಿ ಊರು ಊರಿಗೂ ಹೋಗಿ ನಮ್ಮ ಸದಸ್ಯರು ಜೊತೆಲಿ ಇಟ್ಕೊಂಡು, ನಾನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ನಮ್ಮ ಪಿಡಿಒನ ಜೊತೆ ಇಟ್ಕೊಂಡು ಟ್ಯಾಕ್ಸನ್ನು ಕಲೆಕ್ಟ್ ಮಾಡೋದಕ್ಕೆ ಸಂಪೂರ್ಣವಾಗಿ ನಾನು ಪ್ರಯತ್ನ ಮಾಡ್ತೀನಿ. ಪ್ರತಿ ದಿನದೊಳಗಡೆ KDP ಮೀಟಿಂಗ್ನನ್ನು ಕರೆದಿದ್ದೀನಿ. ಈಗಲೇ ಹೋಗಿ ಆಫೀಸ್ಗೋಗಿ ಯಾರು ಈ ಗ್ರಾಮ ಸಭೆಗೆ ಅಧಿಕಾರಿಗಳು ಹಾಜರಾಗಿಲ್ಲ ಅವರಿಗೆ ಕೂಡಲೇ ನೋಟಿಸನ್ನು ಇಶ್ಯೂ ಮಾಡ್ತೀನಿ. ಮತ್ತು ಮುಂದಿನ ದಿನಗಳಲ್ಲಿ 10 ದಿನದೊಳಗಡೆ KDP ಮೀಟಿಂಗನ್ನು ಮಾಡಬೇಕನ್ನು ನಿರ್ಣಯ ಮಾಡಿದ್ದೀನಿ. ಅದಕ್ಕೂ ಸಹ ನೋಟಿಸನ್ನು ಕೊಡ್ತೀನಿ, ಎಲ್ಲ ಅಧಿಕಾರಿಗಳನ್ನ ಕರೆಸ್ತೀನಿ. ಯಾವ ಅಧಿಕಾರಿ ಬಂದಿಲ್ಲೋ ಅವ್ರ ಕಾನೂನು ರೀತಿ ಹೋರಾಟ ಮಾಡ್ತೀನಿ, ನಾನು ಬಿಡೋದಿಲ್ಲ. ಯಾಕಂದ್ರೆ ನನ್ನ ಗಡಿ ಭಾಗ ನನಗೆ ಸರ್ಕಾರ ಕೊಟ್ಟಿಲ್ಲ, ಇಡೀ ಜನಕ್ಕೆ ಸರ್ಕಾರ ಕೊಟ್ಟರು, ಸಾರ್ವಜನಿಕರು ಮತ್ತು ಎಲ್ಲ ಇದು ನನಗೆ ಸರಿಯಾದ ಅಧಿಕಾರಿಗಳಿಂದ ನನಗೆ ಬೆಂಬಲ ಸಿಗಲಿಲ್ಲ. ಇವತ್ತು ಬೇಜಾರಾಗಿದೆ, ಆದ್ರೂ ಈಗಲೇ ಹೋಗಿ ಅವ್ರಿಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ನಾನು ನೋಟಿಸ್ ಕೊಡೋದಕ್ಕೆ ಶುರು ಮಾಡ್ತೀನಿ. ಆಮೇಲೆ ಮುಗುಳೂರು ಗ್ರಾಮದಲ್ಲಿ ನೋಟ್ರಿ ಕ್ಲಬ್ಸಿಂದ ನಮ್ಮ ಮೆಮೊರಿಯಂ ಬಂದಿದೆ, ಡೆವಲಪ್ಮೆಂಟ್ ಮಾಡಿಕೊಡ್ತೀವಿ, ಪರ್ಮಿಷನ್ ಕೊಡಂತ ಈಗಾಗಲೇ ಸಾಮಾನ್ಯ ಸಭೆಯಲ್ಲಿ ಇಟ್ಕೊಂಡು ಅದನ್ನು ತೀರ್ಮಾನ ಮಾಡಿದ್ದೀನಿ. ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳಿಗೆ ಕಳಿಸ್ಕೊಟ್ಟಿದ್ದೀನಿ. ಆ ಪರ್ಮಿಷನ್ ಬಂದ ತಕ್ಷಣ ಇನ್ನೊಂದು ವಾರದೊಳಗಡೆ ಪರ್ಮಿಷನ್ ಬರುತ್ತೆ, 10 ದಿನದಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ. 2-3 ಕೋಟಿ ಕೆಲಸನ ನೋಟ್ರಿ ಕಂಪ್ನಿಯವ್ರು ಮಾಡಿಕೊಡ್ತಾರೆ. ಅವ್ರಿಗೂ ಸಹ ಈ ಸಭೆ ಮೀಡಿಯಂ ಮುಖಾಂತರ ಅವ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಖಂಡಿತ ನೋವಾಗ್ತಾ ಇದೆ, ಅಧಿಕಾರಿಗಳು ಬಂದಿಲ್ಲ ಅಂದರೆ ಆ ಸಮಸ್ಯೆಗಳು ಬಗೆಹರಿಸೋಕ್ಕಾಗಲ್ಲ. ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದಿದ್ದರೆ ನಾನು ನೇರವಾಗಿ ಅವ್ರನ್ನ ಅಧಿಕಾರಿಗಳಿಗೆ ಹೊಣೆ ಮಾಡ್ತಾ ಇದ್ದೆ. ಇವತ್ತು ಯಾರೂ ಬಂದಿಲ್ಲ, ಎಲ್ಲ ತಪ್ಪಿಸ್ಕೊಂಡಿದ್ದಾರೆ. ಖಂಡಿತ ಕರೆಂಟ್ ವ್ಯವಸ್ಥೆ ಈಗಾಗಲೇ ಏನು ಸಮಸ್ಯೆ ಇಲ್ಲ, ಸಣ್ಣ ಪಣ್ಣ ಇದೆ. ಏನು ಅರ್ಜಿಗಳು ಕೊಟ್ಟಿದ್ದಾರೆ ಸಾರ್ವಜನಿಕರು, ಏನು ಅರ್ಜಿಗಳು ಇಸ್ಕೊಂಡಿದ್ದೀನಿ, ಕೂಡಲೇ ಸಾಮಾನ್ಯ ಸಭೆಯನ್ನು ಕರೆದು ಅದಕ್ಕೆ ಪರಿಹಾರ ಕಂಡುಕೊಂಡ ರೀತಿ ಕೆಲಸ ಮಾಡ್ತೀನಿ. 5 ತಿಂಗಳಾಯಿತು ಅಧಿಕಾರ ವಹಿಸ್ಕೊಂಡು, 1.90 ಲಕ್ಷನ ಶಾಸಕರ ಕರ್ಕೊಂಡು ಕೆಲಸ ಮಾಡಿಸಿದ್ದೀನಿ. ಪಶುವೈದ್ಯಕ್ಕೆ 39 ಲಕ್ಷನ ಕಾಮಗಾರಿ ಸ್ಟಾರ್ಟ್ ಮಾಡಿದ್ದೀನಿ, ಕೆಲಸ ನಡೀತಾ ಇದ್ದೀವಿ. ಪಂಚಾಯತಿಯಿಂದ ಜಾಗ ಕೊಟ್ಟಿದ್ದೀನಿ, ಕೆಲಸ ನಡೀತಾ ಇದೆ. ಮತ್ತು ಬೋರ್ವೆಲ್ ಬೇಕಂದರೂ ಬೋರ್ವೆಲ್ ಹಾಕ್ಸಿ ಮೋಟ್ರ್ ಪೈಪ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀನಿ. ಮತ್ತು ಕೆರೆ ಅಭಿವೃದ್ಧಿ ವಿಷಯಗಳಲ್ಲಿ 4 ಕೆರೆಯನ್ನ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀನಿ. ಅದು ದೇಶಪಾಂಡ ಗುಟ್ಟಹಳ್ಳಿ ಇರ್ಬೋದು, ಮಾಲ್ಚೋಡನಹಳ್ಳಿ, ಮತ್ತು ದೊಡ್ಡತಿಂಸನ್ನ STRR ಅಧ್ಯಕ್ಷರನ್ನ ಮನವಿಯನ್ನು ಮಾಡಿದ್ದೀನಿ. 2 ಕೋಟಿನ ಒಂದು ಕೆರೆಗೆ 2.5 ಕೋಟಿಗೆ ಅಂತ ಆ 4 ಕೆರೆಗಳಿಗೆ ಈಗಾಗಲೇ ಲೆಟ್ರನ್ನು ರೆಡಿ ಮಾಡಿ ಅವ್ರು ಸಂಬಂಧಪಟ್ಟಂತೆ ನಾ ಮನವಿಯನ್ನು ಆ STRR ಕೊಡ್ತಾ ಇದ್ದೀನಿ ಸೋಮವಾರ. ಮತ್ತು 4 ಮತ್ತಳ್ಳಿ ಇರ್ಬೋದು, ಗುಡ್ಗಟ್ಟನಹಳ್ಳಿ, ಮತ್ತು ಮುಗುಳೂರು, ಮತ್ತು ಇದನ್ನು ಗುಂಡುತೋಪನ್ನು ಅರಣೀಕರಣ ಮಾಡಿ ಗಿಡಗಳನ್ನ ನೆಡೋದಕ್ಕೆ ಈಗಾಗಲೇ ಸಂಬಂಧಪಟ್ಟ ತಹಸೀಲ್ದಾರ್ಗೆ ಮೆಮೊರಾಂಡಮ್ ಕೊಟ್ಟಿದ್ದೀನಿ. ಅದನ್ನು 4-5 ದಿನದಲ್ಲಿ ಬರ್ತದೆ. ಈಗಾಗಲೇ ಗಿಡ ಉಳೋದು ಎಲ್ಲ ಕಡೆ ಪರಿಸರ ದಿನಾಚರಣೆಯಲ್ಲ ನಿಮ್ಮ ಮಾಧ್ಯಮ ನೋಡಿದ್ದೀರಾ, ಮಾಡಿದ್ದೀನಿ, ಮುಂದುವರ್ಸ್ಕೊಂಡು ಈಗ 423 ಜನ ಸದಸ್ಯರ ಮುಂದೆ, ಮತ್ತು ಈ ಪಂಚಾಯತಿ ವ್ಯಾಪ್ತಿಯ ಎಲ್ಲ ನನ್ನ ಸಾರ್ವಜನಿಕ ಬಂಧುಗಳ ಮುಂದೆ ನಾನು ಕೇಳಿದ್ದು ನನ್ನ ಕರ್ತವ್ಯ, ಆದ್ಯ ಕರ್ತವ್ಯ. ಯಾಕಪ್ಪ ಅಂತಂದರೆ ಇವತ್ತು 65 ಕೆರೆಗೆ ನೀರು ತುಂಬ, 65ರಿಂದ ಅದು 150 ಕೆರೆ ಆಗುತ್ತೆ, ರಾಜ ಕಾಲುವೆ ಮುಖಾಂತರ ಹೋಗುತ್ತೆ. ಬಟ್ ನನ್ನ ಗ್ರಾಮದ ಈ 2 ಕೆರೆಗೂ ನೀರಿಲ್ಲ ಅಂದಾಗೆಲ್ಲೋ ಒಂದು ಕಡೆ ನೋವಾಗ್ತದೆ. ಆ ದೃಷ್ಟಿಯಿಂದ ತಾವು ನಮ್ಮ 23 ಜನ ಸದಸ್ಯರು ಮತ್ತು ಸಾರ್ವಜನಿಕರು ಅದಕ್ಕೆ ಸಹಕರಿಸಿದಾಗ ಮಾತ್ರ ಸಾಧ್ಯ ಆ 14ನೇ ಹಣಕಾಸಿನಲ್ಲಿ ನೀರಾವರಿಗೆ ಅಂತೇಳಿ ಒಂದಿಷ್ಟು ಮಿಸ್ಲಾಗಿರುತ್ತೆ, ಅದನ್ನು ತಗೊಳ್ಬೇಕಾದ ಅನುಮತಿ ಅಗತ್ಯ ಅಲ್ವಾ. ಹಂಗಾಗಿ ಇವತ್ತು ನಾನು ಸಭೆ ಮೂಲಕನೂ ಕೇಳ್ಕೊಂಡಿದ್ದೀನಿ. ನಮ್ಮ ಜನಪ್ರಿಯ ಶಾಸಕರಾದಂಥ ಮಾನ್ಯ ಶಿವಣ್ಣ ಅವರು ಕೂಡ ನಾನು ಮೊನ್ನೆ ಮನವಿ ಕೊಟ್ಟಿದ್ದೀನಿ. ಅವರು ಹೇಳಿದ್ರು, ಆಯಿತು ಗೌಡ್ರೆ, ಎಲ್ಲ ಕೆಲಸ ಮಾಡಿದ್ದೀವಿ, ಇದನ್ನೂ ಮಾಡ್ತೀನಪ್ಪ, ಅದಕ್ಕೆ ನಾನು ಸಂಬಂಧಪಟ್ಟ ಇಲಾಖೆಗೆ ಮಾತನಾಡ್ತೀನಿ, ಆಯ್ತು ಆಗಲಿ ಅಂತ ಹೇಳಿದ್ದಾರೆ. ಹೇಳಿದ್ದಾರೆ ಅಂದರೆ ಅವರು ಆಯಿತು ಅಂದರೆ ಕೆಲಸ ಆಗಿದೆ ಅಂತ ಅರ್ಥ. ಸೊ ಈಗ ಏನಪ್ಪ ಅಂದರೆ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಾಮಾನ್ಯ ರೈತಾಪಿ ಜನಗಳ ಬಗ್ಗೆ ಬಹಳ ಆಲೋಚನೆ ಮಾಡ್ತಾ ಇದ್ದೀವಿ. ಇವತ್ತೇನಾದರೂ ಗ್ರಾಮೀಣಾಭಿವೃದ್ಧಿ ಈ ಮಟ್ಟಕ್ಕೆ ಮುಂದುವರೆದಿದೆ ಅಂತಂದರೆ ಸಿದ್ದರಾಮಯ್ಯನವರು ಮತ್ತು ಅವರ ಮಂತ್ರಿಮಂಡಲನೇ ಸಾಧ್ಯ. ಇವತ್ತು ನೋಡ್ರಿ, ದೇಶದಲ್ಲಿ ನಾವು ಹೇಳೋದಿಲ್ಲಪ್ಪ, ನಮ್ಮ ವಿರೋಧ ಪಕ್ಷದವರು ಸಮೀಕ್ಷೆ ಮಾಡಿದ್ದಾರೆ, ಗುಜರಾತ್ಗಿಂತ ಕರ್ನಾಟಕ ರಾಜ್ಯನೇ ಮೇಲು, ಸಾಮಾನ್ಯ ಜನಗಳನ್ನು ಗುರುತಿಸುವಂಥ ರಾಜ್ಯ ಯಾವುದು ಅಂದರೆ ಅದು ಕರ್ನಾಟಕ ರಾಜ್ಯ. ಗುರುತಿಸುವಂಥ ವ್ಯಕ್ತಿಗಳು ಯಾರು ಅಂದರೆ ಅದು ಸಿದ್ದರಾಮಯ್ಯನ ಸರ್ಕಾರ ಇದ್ದಾಗ ಅವರ ಆಡಳಿತ ಮಂಡಳಿಯವರು ಅಂತೇಳಿ ಸಮೀಕ್ಷೆನೆ ಹೇಳಿದೆಯಪ್ಪ. ನೀವು ನಿಮ್ಮ ನಮ್ಮ ಮಾಧ್ಯಮ ಮಿತ್ರರು ಅದನ್ನು ಬಹಳ ವಿಶೇಷವಾಗಿ ಕಳಿಸ್ಕೊಟ್ಟಿದ್ರು, ನಾನು ಹೋದ್ರು ನೋಡಿದೆ, ನಾನು ಕೂಡ ಅದನ್ನು ಗುರುತಿಸಿ ಮಾಧ್ಯಮದಲ್ಲಿ ಇಡೀ ದೇಶ ನೋಡುವಂಥ ಕೆಲಸ ಮಾಡಿದಂಥ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಆ ಒಂದು ವಿಚಾರವಾಗಿ ಕೃತಜ್ಞತೆಗಳನ್ನು ಕೂಡ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ಕೊನೆಯದಾಗಿ
ಈಗಾಗಲೇ ಜನಕ್ಕೆ ಗೊತ್ತಾಗಿದೆ ಆಹಾರ ಧಾನ್ಯಗಳಲ್ಲಿ ಏನು ವ್ಯತ್ಯಾಸ ಆಯಿತು, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನು ಕೊಡ್ತಿದ್ರು ಮತ್ತು ಎಷ್ಟು ವಾಪಸ್ ತಗೊಂಡ್ರು, ಈಗ ಒಳ್ಳೆ ತೀರ್ಮಾನ ತಗೊಂತಾರೆ ಅಂತ ಸಮಯ ಹತ್ರ ಬರ್ತಾ ಇದೆ. ಒಂದು ಅವಧಿಗೆ ಮೂರು ನಾಲ್ಕು ಜನ ಮುಖ್ಯಮಂತ್ರಿಗಳಾಗ್ತಾರೆ, ನಮ್ಮವ್ರು ನೋಡ್ರಿ ಯಾರು ಬಂದರೆ ಅವ್ರು ಐದು ವರ್ಷ ಪೂರೈಸ್ತಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರಿದ್ರು ಐದು ವರ್ಷ, ಎಸ್ ಎಂ ಕೃಷ್ಣ ಕಾಂಗ್ರೆಸ್ಸಲ್ಲಿ ಇದ್ದರು ಐದು ವರ್ಷ, ನಮ್ಮವ್ರು ಯಾರೇ ಇದ್ದರು ಐದು ವರ್ಷ ಪೂರ್ತಿ ಮಾಡ್ತಾರೆ. ಮೂರು ಒಂದು ಒಂದು ಅವಧಿನಲ್ಲಿ ಮೂರು ಜನ ಅಂದರೆ ನಾಲ್ಕು ಜನ ಡಿ ಸಿ ಎಮ್ಗಳು ಅಂದರೆ ನಾವು ವಿರೋಧ ಪಕ್ಷದವ್ರು ಏನೋ ಹೇಳ್ಬಿಟ್ರು ಅಂತ ಹೇಳ್ತಾರೆ, ಬೇಡ ಸಾಮಾನ್ಯವಾಗಿ ಸಾರ್ವಜನಿಕ ತೀರ್ಮಾನ ತಗೊಳ್ತಾರೆ ಬಿಡಿ, ಅದಕ್ಕೆ ನಾವು ನಂಬಿದ್ದೀವಿ.